हाय फ्रेंड्स, वेलकम बैक टू अर्पिता मोहन कूर्ग यूट्यूब चानल। नानु इवत्तिन वीडियो दली निमगे आलूगड्डे चिप्स माडोदु याव रीति अंत तोरिस्ता बर्तीनि नोडि। नानु इवाग निमगे आलूगड्डे चिप्स याव तर माडोदु अंत तोरिस्तीनि नोडि। नानु मूरु आलूगड्डेन तगोंडिदीनि। इवाग ई आलूगड्डेन सिप्पे तगोळ्ळोण चेन्नागि। ई तर सिप्पेन तेगेदु हाकिबिडबेकु। इदे रीति नानु इवाग एल्ल आलूगड्डे कूड सिप्पे तेगेदु तोरिस्तीनि नोडि। नोड़ी नानीव आलूगड्डेद यह रीति सिप्पेन तेदिटी इवग आलूगड्डेन ईर चिप्स मणली चिप्सनकोण निम्हे चिप्स मणे चाकलू कूड़ा कटमकोबूद नोड़ी तुम यह चिप्स मणेल तुम चेना बे तेवा बे तेवा बंद चिप्सू क्रिसपी कूड़ा बरते अदीति मी नोड़ी इदे रीति नानीव एला आलूगड्डे कूड़ा चिप्स मणेली नोड़ी तुम्बने चना बरते चिप्स मणेले नोड़ी रीति आलूगड्डे कूड़ा नानु निम्हे तोरस्तीनी नोड़ी आलूगड्डे कूड़ा नानु चेना राउंड शेपली तुम तेलगे बर चिप्स मणेली कटमकी नोड़ी एष्टु चेन्नागि बंदिदे। इवाग इदन्न ओंदु बौलल्लि हाकि ओंदु एरडु मूरु सल नीरन्न हाकि चेन्नागि वाश् माडबेकु। याकंद्रे इदु हसि आलूगड्डे आगिरोद्रिंद इदरल्लि नोरे इरुत्तल्ल, नोरे होगो तनक नीरु हाकि चेन्नागि वाश् माड्कोळ्ळोण। ओंदु एरडु मूरु सल नीरु हाकि ई तर वाश् कूड माड्कोबेकु। ನೊರೆಯಲ್ಲ ಹೋಗಬೇಕು ನೋಡಿ। ನಾನು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ನೀರು ಹಾಕಿ ನೀರನ್ನ ಕುದಿಲಿಕ್ಕೆ ಇಟ್ಟಿದ್ದೆ। ನೀರು ಕೂಡ ಚೆನ್ನಾಗಿ ಕುದಿ ಬಂದಿದೆ। ಇವಾಗ ಕುದಿ ಬಂದಂತ ನೀರಿಗೆ ನಾವು ಸಾಲ್ಟ್ ಅನ್ನು ಆಡ್ ಮಾಡೋಣ। ಕುದಿಯ ನೀರಿಗೆ ಉಪ್ಪು ಹಾಕೋದ್ರಿಂದ ಅಲಗಡೆ ಚೆನ್ನಾಗಿ ಉಪ್ಪನ್ನ ಹಿಡಿಯುತ್ತೆ। ಇವಾಗ ಈ ಕುದಂತ ನೀರಿಗೆ ನಾವು ವಾಶ್ ಮಾಡಿ ಇಟ್ಕೊಂಡಿರುವಂತ ಆಲೂಗಡ್ಡೆ ಕೂಡ ಆಡ್ ಮಾಡ್ಕೊಳ್ಳೋಣ। ಆಲೂಗಡ್ಡೆನ ತುಂಬಾ ಏನು ಬೇಯಿಸ್ಕೊಳ್ಳೋದು ಬೇಡ ನೀರಲ್ಲಿ। ಒಂದು ಕುದಿ ಎರಡು ಕುದಿ ಬರೋ ತನಕ ಬೇಯಿಸ್ಕೊಂಡ್ರೆ ಸಾಕು। ಈ ತರ ಬೇಯಿಸ್ಕೊಳ್ಳೋದ್ರಿಂದ ಏನು ಬೆನಿಫಿಟ್ ಅಂದ್ರೆ ಚಿಪ್ಸ್ ಕೂಡ ಚೆನ್ನಾಗಿ ಕ್ರಿಸಿಪಿಯಾಗಿ ಬರುತ್ತೆ। ಹಾಗಾಗಿ ನಾನು ಇವಾಗ ಇದನ್ನ ಕುದಿ ಬರೋ ತನಕ ಚೆನ್ನಾಗಿ ಕುದಿಸ್ಕೊಳ್ತೀನಿ। ನೋಡಿ ನಾನಿವಾಗ 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ। ಕುದಿ ಬಂದಿದೆ। ಇವಾಗ ಸ್ಟೌನ ಆಫ್ ಮಾಡ್ಕೊಂಡು ಈ ನೀರನ್ನ ಬಾಗಿಸ್ಕೊ ಬಿಡೋಣ। ನೋಡಿ ನಾನಿವಾಗ ನೀರಿನಿಂದ ತೆಗೆದು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಇದು ನೀರು ಹೋಗೋ ತನಕ ಚೆನ್ನಾಗಿ ಬಟ್ಟೆ ಮೇಲೆ ಈ ತರ ಇದು ಮಾಡಬೇಕು। ಇತರ ಬಟ್ಟೆನ ಇದರ ಮೇಲೆ ಮುಚ್ಚಿ ಇತರ ಡಿಪ್ ಮಾಡಿ ನೋಡಿ। ಇವಾಗ ಬೇಯಿಸ್ಕೊಂಡಂತ ಚಿಪ್ಸ್ ಅಲ್ಲಿ ನೀರು ಕೂಡ ಚೆನ್ನಾಗಿ ಡ್ರೈ ಆಗಿದೆ। ಇವಾಗ ನಾನು ಗ್ಯಾಸ್ ಮೇಲೆ ಒಂದು ಬಾಂಡ್ಲಿನ ಇಟ್ಟು ಅದಕ್ಕೆ ಆಯಿಲ್ ನ ಹಾಕಿದೆ। ಆಯಿಲ್ ಕೂಡ ಚೆನ್ನಾಗಿ ಬಿಸಿ ಆಗಿದೆ। ಅದಕ್ಕೆ ಇವಾಗ ನಾವು ಈ ಚಿಪ್ಸ್ ಗಳನ್ನ ಎಣ್ಣೆಲಿ ಹಾಕೋಣ। ಇದು ಸೇಮ್ ಬೇಕರಿಗಳಲ್ಲಿ ಸಿಗುತ್ತಲ್ಲ ಅದೇ ತರ ಇರುತ್ತೆ ಚಿಪ್ಸ್, ತುಂಬಾ ಚೆನ್ನಾಗಿರುತ್ತೆ। ಲೇಸ್ ಎಲ್ಲ ಕೇಳ್ತಾ ಇರ್ತಾರಲ್ಲ ಮಕ್ಕಳು, ಅದರ ಬದಲು ಇದೇ ತರ ಮನೆಯಲ್ಲಿ ಮಾಡ್ಕೊಳ್ಳಬಹುದು। ತುಂಬಾ ಹೈ ಫ್ಲೇಮ್ ಅಲ್ಲಿ ಇಟ್ಕೊಬಿಡಿ, ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ। ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಚಿಪ್ಸ್, ಇದನ್ನ ಎಣ್ಣೆಯಿಂದ ತೆಗೆಯೋಣ। ನೋಡಿ ನಾನು ಇವಾಗ ಎಲ್ಲಾ ಚಿಪ್ಸ್ ಗಳನ್ನು ಕೂಡ ಈ ತರ
ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ, ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ನಾನು ಸ್ವಲ್ಪ ಅಚ್ಚಕಾರದ ಪುಡಿನ ಹಾಕೊಳ್ತಾ ಇದ್ದೀನಿ, ಯಾಕಂದರೆ ಬೇಯಿಸಬೇಕಾದ್ರೆ ಉಪ್ಪನ್ನ ಹಾಕ್ಕೊಂಡಿದ್ದೆ. ನೀವು ಟೇಸ್ಟ್ ನೋಡಿ ಬೇಕಂದರೆ ಮತ್ತೆ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ತುಂಬ ಕ್ರಿಸಿಪಿಯಾಗಿ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಮಕ್ಕಳೆಲ್ಲ ತುಂಬ ಖುಷಿ ಖುಷಿಯಿಂದ ತಿಂತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ.